ಟೋಯಿಂಗ್ ವ್ಯವಸ್ಥೆ ಬದಲಾವಣೆ ಕುರಿತಂತೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಭೆಯನ್ನ ಮಾಡ್ತೀವಿ ಜನರಿಗೆ ತೊಂದರೆಯಾಗದಂತೆ ಬದಲಾವಣೆಗಳನ್ನು ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಈಗಾಗಲೇ ಕೂಡ ಟೋಯಿಂಗ್ ಸಮಸ್ಯೆ ಬೆಂಗಳೂರಿನಲ್ಲಿ ಬಹಳ ಹೆಚ್ಚಾಗಿ ಕೂಡ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಈ ವಿಚಾರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಬೆಂಗಳೂರು ಕಮಿಷನರ್ ಹಾಗೆ ಟ್ರಾಫಿಕ್ ಕಮಿಷನರ್ ಜೊತೆ ಚರ್ಚೆಯನ್ನ ಮಾಡ್ತೇವೆ ವಾಹನ ಚಾಲಕರಿಗೆ ತೊಂದರೆ ಆಗದಂತೆ ಯಾವ ಬದಲಾವಣೆಯನ್ನ ಮಾಡ್ಕೋಬಹುದು ಅಂತ ಚರ್ಚೆಯನ್ನ ಮಾಡ್ತೇವೆ ಈಗಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಇವತ್ತು ಸಂಜೆ ಇವಂದ್ರು ಇವತ್ತು ಸಂಜೆ ಒಳಗಡೆ ನಾವು ಸಭೆಯನ್ನ ಮಾಡ್ತೀವಿ ಯಾವ ರೀತಿ ಜನರಿಗೆ ತೊಂದರೆ ಆಗದಂತೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಆ ರೀತಿಯಾದಂತ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನವನ್ನ ಪಡ್ತೀವಿ ಕಮಿಷನರ್ ಜೊತೆ ಆಗಿರಬಹುದು ಮತ್ತೆ ಟ್ರಾಫಿಕ್ ಕಮಿಷನರ್ ಜೊತೆ ಆಗಿರಬಹುದು ಚರ್ಚೆಯನ್ನ ಮಾಡಿ ನಾವು ಏನೇನು ಬದಲಾವಣೆ ಮಾಡಬಹುದು ಜನರಿಗೆ ಉಪಯೋಗವಾಗದಂತೆ ತೊಂದರೆ ಆಗದಂತೆ ಯಾವ ರೀತಿ ಬದಲಾವಣೆ ಮಾಡಬಹುದು ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿ ಇವತ್ತು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಬೆಂಗಳೂರು ನಗರದಾದ್ಯಂತ ಟ್ರಾಫಿಕ್ ಜಾಬ್ ಏನಾಗ್ತಾ ಇತ್ತು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೇಳಬನೇ ಬೇರೆ ಬೇರೆ ಮೀಟಿಂಗ್ ಗಳೆಲ್ಲ ಇದೆ ಅದಾದ ಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ಮತ್ತು ಟ್ರಾಫಿಕ್ ಇವರನ್ನ ಸಾಯಂಕಾಲ ಕರೆದು ಎಲ್ಲವನ್ನ ವಿಚಾರಿಸ್ತೀನಿ ಟೂಯಿಂಗ್ ಇದ್ದು ಒಂದು ಯಾರಿಗೂ ಕೂಡ ವಾಹನ ಚಾಲಕರಿಗಾಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗದಂತೆ ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೂಡ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತೀನಿ ಬೇರೆ ಬೇರೆ ಮೀಟಿಂಗ್ಗಳೆಲ್ಲ ಇದೆ ಅದಾದಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ಮತ್ತು ಟ್ರಾಫಿಕ್ ಇವರನ್ನ ಸಾಯಂಕಾಲ ಕರೆದು ಎಲ್ಲವನ್ನ ವಿಚಾರಿಸ್ತೀನಿ ಟೂಯಿಂಗ್ ಇದ್ದು ಒಂದು ಯಾರಿಗೂ ಕೂಡ ವಾಹನ ಚಾಲಕರಿಗಾಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗದಂತೆ ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೂಡ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತೀನಿ ಬೇರೆ ಬೇರೆ ಬೆಂಗಳೂರು ನಗರದಾದ್ಯಂತ ಏನು ಟೋಯಿಂಗ್ ಸಮಸ್ಯೆ ಬಹಳವಾದಂಥ ಉಂಟಾಗ್ತಾ ಇತ್ತು ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇತ್ತು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗಾಡಿಗಳನ್ನು ಯಾವ ರೀತಿಯಾದರೂ ಎತ್ಕೊಂಡು ಹೋಗ್ಬೋದಾಗಿತ್ತು ಅಂದರೆ ಅದಕ್ಕೆ ಆದಂಥ ಒಂದು ಕಟ್ಟುನಿಟ್ಟಿನ ಕ್ರಮ ಕೂಡ ಇತ್ತು ಅನೌನ್ಸ್ ಮಾಡಬೇಕಾಗಿತ್ತು ಏನಾದರೂ ನೋ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಅಡ್ಡಾದಿಡ್ಡಿ ಏನಾದರೂ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿದರೆ ಅಂಥದ್ರಲ್ಲಿ ಏನಾದರೂ ಇದ್ದರೆ ಅದನ್ನು ಮೈಕ್ ಮೂಲಕ ಅನೌನ್ಸ್ ಮಾಡಬೇಕಾಗಿತ್ತು ತದನಂತರ ಯಾರೂ ಕೂಡ ಗಾಡಿಯನ್ನು ತೆಗೆದುಕೊಂಡಿಲ್ಲ ಅಂದರೆ ಆಮೇಲೆ ಆ ಗಾಡಿನ ಟೋಯಿಂಗ್ ಮಾಡಬೇಕಾಗಿತ್ತು ಏಕಾಏಕಿ ಗಾಡಿಯನ್ನು ನಿಲ್ಲಿಸಿದಂಥ ಗಾಡಿಗಳನ್ನ ಟೋಯಿಂಗ್ ಮಾಡ್ತಾ ಇದ್ರು ಜನರಿಗೂ ಮತ್ತು ಈ ಟೋಯಿಂಗ್ ಸಿಬ್ಬಂದಿಗಳ ನಡುವೆ ಆಗಾಗ ಕಿರಿಕಿರಿ ಕೂಡ ಉಂಟಾಗ್ತಾ ಇತ್ತು ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇತ್ತು ನಾವು ಕೂಡ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ನಮ್ಮ ಸುದ್ದಿಗಳಲ್ಲೂ ಕೂಡ ಆಗಿರ್ಬೋದು ಟೋಯಿಂಗ್ ಸಮಸ್ಯೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದರೆ ಸಾರ್ವಜನಿಕರು ಮತ್ತು ಸಿಬ್ಬಂದಿ ವರ್ಗದವರ ನಡುವೆ ಕಿತ್ತಾಟಗಳು ಹೊಡೆದಾಟಗಳು ಜಗಳ ಎಲ್ಲವೂ ಕೂಡ ಆಗ್ತಾ ಇತ್ತು ಹೀಗಿರುವಾಗ ಜನರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ರು ಸರಿಯಾದಂತಹ ಟೋಯಿಂಗ್ ಸಮಸ್ಯೆಯನ್ನು ಮಾಡಲೇಬೇಕು ಜನರಿಗೆ ಒಂದು ಏನಂದರೆ ಉಪಯೋಗವಾಗುವಂತಹ ಟೋಯಿಂಗ್ ಸಮಸ್ಯೆಯನ್ನು ಮಾಡಬೇಕು ನೀವು ಇಷ್ಟ ಬಂದ ರೀತಿ ಅವರು ಹೇಗೆ ಬೇಕು ಹಾಗೆ ಗಾಡಿಗಳನ್ನು ಒಳ್ಳೆ ಕಸದ ತುಂಬಿಕೊಳ್ಳೋ ಹೋಗೋ ರೀತಿ ತುಂಬಿಕೊಂಡು ಹೋಗ್ತಾರೆ ನಾವು ಏನು ಮಾಡೋದು ನಾವು ಈ ರೀತಿಯಾಗಿ ಮಾಡಿದ್ರೆ ದಬ್ಬಾಳಿಕೆಯನ್ನು ಮಾಡ್ತಾರೆ ನಮ್ಮ ಗಾಡಿಯನ್ನು ನಾವು ಕೇಳಿದ್ರೆ ಸಿಬ್ಬಂದಿ ವರ್ಗದವರು ದಬ್ಬಾಳಿಕೆಯನ್ನು ಮಾಡ್ತಾರೆ ಈಗಿರುವಾಗ ನಾವು ನೋ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡಿದರೆ ಯಾವ ರೀತಿಯಾಗಿ ನೀವು ಕ್ರಮಗಳನ್ನು ತೆಗೆದುಕೊಳ್ತೀವ ಆದಷ್ಟು ಬೇಗ ಏನೇನು ಟೋಯಿಂಗ್ ಸಮಸ್ಯೆಗಳು ಏನೇನಿದೆಯೋ ಅದೆಲ್ಲವೂ ಕೂಡ ಬಗೆಹರಿಸಬೇಕು ಬದಲಾವಣೆಯನ್ನು ಮಾಡಬೇಕು ಜನರಿಗೆ ಉಪಯೋಗವಾಗುವಂತಹ ನಿಯಮಗಳನ್ನು ನೀವು ಜಾರಿಗೆ ತರಬೇಕು ಆ ರೀತಿಯಾಗಿ ತಂದರೆ ಏನೋ ಒಂದು ಉಪಯೋಗವಾಗುತ್ತೆ ಇಲ್ಲಾಂದರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಟೋಯಿಂಗ್ ಸಮಸ್ಯೆ ದಿನೇ ದಿನೇ ಒಂದೊಂದೇ ಸುದ್ದಿಗಳು ಕೂಡ ಬರ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಸಾರ್ವಜನಿಕರಿಗೆ ಕೂಡ ಅವರು ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ವಿಡಿಯೋವನ್ನು ಬಿಡ್ತಾರೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಟೋಯಿಂಗ್ ಸಿಬ್ಬಂದಿಗಳು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಗಾಡಿಗಳನ್ನು ತುಂಬಿಕೊಂಡು ಹೋಗೋದ್ರ ಬಗ್ಗೆ ಆಗಿರ್ಬೋದು ಮತ್ತು ಗಾಡಿಗಳನ್ನು ತಗೊಳ್ಬೇಕಾದ್ರೆ ಯಾವ ರೀತಿ ಅವರು ನಡೆದುಕೊಳ್ತಾರೆ ಅನ್ನೋದಾಗಿರ್ಬೋದು ಎಲ್ಲವನ್ನೂ ಕೂಡ ಹಲವಾರು ವಿಷಯಗಳನ್ನು ಈಗಾಗಲೇ ಕೂಡ ಬೆಂಗಳೂರು ನಗರದಾದ್ಯಂತ ಚರ್ಚೆಗೆ ಒಳಪಟ್ಟಿತ್ತು ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅದಕ್ಕೆ ಸ್ಪಷ್ಟವಾದಂಥ ವಿಚಾರವನ್ನು ಕೊಟ್ಟಿದ್ದಾರೆ ನಾವು ಬೇಗ ಬದಲಾವಣೆಗಳನ್ನು ಮಾಡ್ತೇವೆ ಜನರಿಗೆ ಉಪಯೋಗವಾಗುವಂತಹ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಹಾಗಾಗಿ ಇವತ್ತು ನಾವು ಸಂಜೆ ವೇಳೆಗೆ ಪೊಲೀಸ್ ಕಮಿಷನರ್ ನಗರ ಬೆಂಗಳೂರು ನಗರ ಕಮಿಷನರ್ ಆಗಿರ್ಬೋದು ಹಾಗೆ ಬೆಂಗಳೂರು ಟ್ರಾಫಿಕ್ ಕಮಿಷನರ್ ಜೊತೆ ನಾವು ಚರ್ಚೆಯನ್ನು ಮಾಡಿ ಯಾವ್ಯಾವ ರೀತಿ ಚರ್ಚೆಯನ್ನು ಆಗಿ ಯಾವ ಜನರಿಗೆ ಉಪಯೋಗವಾಗುವಂತಹ ಬದಲಾವಣೆಗಳನ್ನು ತರೋದ್ರ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡಿ ಆ ರೀತಿಯಾದಂತಹ ರೂಲ್ಸ್ಗಳನ್ನು ನಾವು ತಂದೆ ತರ್ತೀವಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೀಟಿಂಗ್ಗಳೆಲ್ಲ ಇದೆ
ಅದಾದ ಬೇರೆ ಬೇರೆ ಮೀಟಿಂಗ್ಗಳೆಲ್ಲ ಇದೆ. ಅದಾದ ಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ಮತ್ತು ಟ್ರಾಫಿಕ್ ಇವರನ್ನ ಸಾಯಂಕಾಲ ಕರೆದು ಎಲ್ಲವನ್ನ ವಿಚಾರಿಸ್ತೀನಿ. ಟೂಯಿಂಗ್ ಇದ್ದು ಒಂದು ಯಾರಿಗೂ ಕೂಡ ವಾಹನ ಚಾಲಕರಿಗಾಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗದಂತೆ ಏನು ಬದಲಾವಣೆ ಮಾಡಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಮಾಡೋಕ್ಕೆ ಸೂಚನೆ. Subscribe now and press the bell icon. Never miss an update.